ಬಿರುವೇರ್ ಕಾಪು ಸೇವಾ ಸಮಿತಿ ವತಿಯಿಂದ ಕಾಪುಪೇಟೆಯಲ್ಲಿ ಹಾಲಿಮುರದ ತೊಗಟೆಯಲ್ಲಿ ಸಿದ್ಧಪಡಿಸಿದ ಕಷಾಯ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಿರುವೇರ್ ಕಾಪು ಸೇವಾ ಸಮಿತಿ ಸದಸ್ಯೆ ಅಶ್ವಿನಿ ಮಾತನಾಡಿ ತುಳುನಾಡಿನ ಆಚರಣೆಗಳಲ್ಲೊಂದಾಗಿರುವ ಆಟದ ಅಮಾವಾಸ್ಯ ಎಂದು ಹಾಲಿಮರದಲ್ಲಿ ಸರ್ವರೋಗ ನಿವಾರಣೆ ಮಾಡುವ ಶಕ್ತಿ ಕಷಾಯಕ್ಕಿದೆ ಎಂಬ ನಂಬಿಕೆ ಇದೆ ಇಂದಿನ ಆಧುನಿಕ ಯುಗದಲ್ಲಿ ಪೇಟೆ ಭಾಗದ ಜನರು ಆಟಿದ ಕಷಾಯದಿಂದ ವಂಚಿತರಾಗುವಂತಾಗಿದ್ದು ಪ್ರತಿ ಮನೆಗೂ ಕಷಾಯ ತಲುಪಿಸಬೇಕೆಂಬ ಉದ್ದೇಶದೊಂದಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಸುಮಾರು ಐವತ್ತು ಲೀಟರ್ನಷ್ಟು ಹಾಲಿಮರದ ಕೆತ್ತೆಯ ಕಷಾಯವನ್ನು ಸಿದ್ಧಪಡಿಸಲಾಗಿತ್ತು ಕಾಪುಪೇಟೆಯಲ್ಲಿ ಸರ್ವಧರ್ಮೀಯರು ಸಹಿತ ನೂರಾರು ಮಂದಿ ಕಷಾಯ ಸ್ವೀಕರಿಸಿದ್ರು ಗುರುವಾರ ಮುಂಜಾನೆ ಮೂರು ಗಂಟೆಗೆ ಎದ್ದು ಇನ್ನಂಜೆ ಮಡುಂಬು ಕಾಪು ಮೊದಲಾದ ಕಡೆಗಳಲ್ಲಿ ಹಾಲೆ ಮರದ ಕೆತ್ತೆಯನ್ನು ಸಂಗ್ರಹಿಸಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಆಟಿದ ಕಷಾಯವನ್ನು ಸಿದ್ಧಪಡಿಸಲಾಗಿದ್ದು ಕಾಪುಪೇಟೆಯಲ್ಲಿ ನೂರಾರು ಮಂದಿ ನಾಗರಿಕರಿಗೆ ಉಚಿತವಾಗಿ ವಿತರಿಸುವ ಮೂಲಕ ಬೇರುವೇರ್ ಕಾಪು ಸೇವಾ ಸಮಿತಿಯ ಸದಸ್ಯರು ಮಾದರಿಯಾಗಿದ್ದಾರೆ ಬಿರುವೇರ್ ಕಾಪು ಸೇವಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ವಿಕ್ಕಿ ಪೂಜಾರಿ ಮಡುಂಬೋ ಜೊತೆ ಕಾರ್ಯದರ್ಶಿ ಅತಿತ್ ಸುವರ್ಣ ಪಾಲಮೆ ಸಲಸರಾದ ಪ್ರಶಾಂತ್ ಪೂಜಾರಿ ರಾಕೇಶ್ ಕುಂಜೂರು ಪುರುಷೋತ್ತಮ್ ಸುಜನ್ ಸುಜನ್ಯಲ್ ಸುವರ್ಣ ಅನಿಲ್ ಅಮೀನ್ ಕಾಪು ಸಂಧ್ಯಾ ಬಾಲಕೃಷ್ಣ ಕೋಟ್ಯಾನ್ ಮತ್ತು ರಮೇಶ್ ಪೂಜಾರಿ ಮಲ್ಲಾರ್ ಹಾಗೂ ಮೊದಲಾದವರು ಉಪಸ್ಥಿತರಿದ್ದರು